ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲಾ ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಇದು ಶಾಕಿಂಗ್ ಅನಿಸ್ಬೋದು ನಿಮಗೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಿ ಸೀಟ್ಗಳು ಸಾಕಷ್ಟು ಉಳಿದಿದ್ದಾವೆ ಅದನ್ನು ಏಜೆನ್ಸಿ ಮುಖಾಂತರ ಖಾಸಗಿ ಮುಖಾಂತರ ಫಿಲ್ ಮಾಡ್ತಾ ಇದ್ದಾರೆ ಕಾಮೆಂಟ್ ಕೇಲಿ ಇಪ್ಪತ್ತಾರು ಸಾವಿರ ಸೀಟ್ಗಳಲ್ಲಿ ಬರೀ ಏಳು ಸಾವಿರದ ನಾನ್ನೂರಷ್ಟೇ ಫಿಲ್ ಆಗಿದೆ ಇನ್ನೂ ಉಳಿದಿದ್ದಾವೆ ಇಲ್ಲಿ ವರ್ಷ ವರ್ಷ ಇಂಜಿನಿಯರಿಗೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ಇಂಜಿನಿಯರಿಂಗ್ ಮಾಡೋದಕ್ಕೆ ಯಾರು ಒಪ್ತಾ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತು ಸಾವಿರ ಸೀಟ್ ಉಳಿದಿತ್ತು ಎರಡು ಸಾವಿರದ ಇಪ್ಪತ್ತ್ ಹದಿನೈದು ಸಾವಿರ ಉಳಿದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಮೂರು ಸಾವಿರ ಉಳಿದಿದೆ ಸಿಟಿ ಮುಖಾಂತರ ಹೋಗೋರಿಗೆ ಬಟ್ ಕಾಮೆಂಟ್ ಕೇನಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದ್ಮೂರ್ ಸಾವಿರ ಮಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ಸಾವಿರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಹದಿನೆಂಟು ಸಾವಿರ ಸೀಟ್ ಕೂಡ ಬರಬರಿ ಮಿಕ್ಕಿ ಅಂತ ಹೇಳ್ಬೋದು ಫಿಲ್ ಆಗಿರೋದು ಕೇವಲ ಏಳು ಸಾವಿರದ ಒಂದೂರ ಐವತ್ತೆರಡು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ರೀತಿ ಯಾರೆಲ್ಲ ಎ ಸಿಟಿ ಟಿ ಬರ್ತಾರೆ ಕಾಮೆಂಟ್ ಗೆ ಮುಖಾಂತರ ಅಥವಾ ಖಾಸಗಿ ಎಕ್ಸಾಮ್ ಮುಖಾಂತರ ಸೀಟ್ ನ ಫಿಲ್ ಮಾಡ್ತಾ ಇದ್ರು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಡಿಮೆ ದುಡ್ಡಿಗೆ ಏಜೆನ್ಸಿ ಮುಖಾಂತರ ಸೀಟ್ ನ ಫಿಲ್ ಮಾಡ್ತಾ ಇದ್ದಾರೆ ಎಲ್ಲ ಕೆಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸಕ್ತಿ ಇದ್ದವರು ಫೀಸ್ ಕೂಡ ಕಡಿಮೆಗೆ ನೀವು ಮಾಡಬೇಕು ಅಂತ ಇದ್ರೆ ಈ ರೀತಿ ಏಜೆನ್ಸಿ ಮುಖಾಂತರ ನೀವು ಹೋಗಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಹೋಗ್ಬೋದು ಅಂತ ಇಲ್ಲಿ ನೋಡಬಹುದು ಈ ವರ್ಷ ಹದಿನಾರು ಸಾವಿರ ಹೆಚ್ಚುವರಿ ಇಂಜಿನಿಯರ್ ಸೀಟ್ನ ಕೊಟ್ಟಿದ್ರು ಈಗ ಅರವತ್ತೇಳು ಸಾವಿರ ಇಂದ ಎಪ್ಪತ್ತೇಳು ಸಾವಿರಕ್ಕೆ ಸೀಟ್ನ ಹೆಚ್ಚಿಕೆ ಮಾಡಿದ್ರು ಕಮೆಂಟ್ ಕೇಲ್ ಕೂಡ ಇಪ್ಪತ್ತಾರು ಸಾವಿರ ಸೀಟ್ ಹೆಚ್ಚಿಕೆ ಮಾಡಿದ್ರು ಕಮೆಂಟ್ ಕೇಲಿ ಏಳು ಸಾವಿರ ಅಷ್ಟೇ ಫಿಲ್ ಆಗಿದೆ ಬರೋಬರಿ ಹದಿನೆಂಟು ಸಾವಿರ ಇನ್ನು ಉಳಿದಿದೆ ಬಟ್ ಸೀಟ್ ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಫಿಲ್ ಆಗಿದೆ ಕೇವಲ ಬರೀ ಮೂರು ಸಾವಿರ ಸೀಟ್ಗಳು ಅಷ್ಟೇ ಮಿಕ್ಕಿದಾವೆ ಇವಷ್ಟು ಸಾಕಷ್ಟು ಜನ ಸಿಟಿ ಮುಖಾಂತರ ಅಡ್ಮಿಷನ್ ಆಗೋದಕ್ಕೆ ತಯಾರಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಈಗ ಮೊದಲು ಬಂದ್ಬಿಟ್ಟು ಕಾಮೆಂಟ್ ಉಳಿದ ಸೀಟ್ಗಳನ್ನ ಹೇಗೆ ಫಿಲ್ ಮಾಡ್ಕೊಳ್ತಾರೆ ಅಂದ್ರೆ ಮೆನ್ಷನ್ ಮಾಡಿದ್ದಾರೆ ಉಳಿದ ಸೀಟ್ ಹೇಗಾದರೂ ಫಿಲ್ ಮಾಡಬೇಕು ಅಂತ ಹೇಳಿ ನಿಗದಿತ ಶುಲ್ಕಗಿಂತ ಕಡಿಮೆ ಶುಲ್ಕ ಫೀಸ್ಗಿಂತ ತೀರಾ ಕಡಿಮೆ ಫೀಸು ಶುಲ್ಕದಲ್ಲಿ ಏಜೆನ್ಸಿ ಮುಖಾಂತರ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ರಾಜ್ಯದ ರಾಜ್ಯ ವಿದ್ಯಾರ್ಥಿಗಳನ್ನ ಪಡೆದುಕೊಳ್ಳೋದಿಕ್ಕೆ ಕಮಿಷನ್ ಮುಖಾಂತರ ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಕಮೆಂಟ್ ಗೆ ಬಂದ್ಬಿಟ್ಟು ಎರಡು ಲಕ್ಷದ ಅರವತ್ತೊಂದು ಸಾವಿರ ಶುಲ್ಕ ಇದೆ ಗೌರ್ಮೆಂಟ್ ಕೊಟ್ಟು ಬಂದ್ಬಿಟ್ಟು ಒಂದು ಲಕ್ಷದ ಎಂಬತ್ತಾರು ಸಾವಿರ ಶುಲ್ಕ ಇದೆ ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳು ಲಕ್ಷ ಲಕ್ಷಾಂತರ ಸೀಟ್ ಪಡ್ಕೊಳ್ತವೆ ಸೀಟ್ಗೋಸ್ಕರ ಲಕ್ಷ ಲಕ್ಷ ಕೊಟ್ಟು ಕೂಡ ಹೋಗ್ತಾರೆ ಆದರೆ ಸೀಟ್ಗಳು ಕೂಡ ಎಲ್ಲೂ ಉಳಿದಿದಾವಲ್ಲ ಅವನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಏಜೆನ್ಸಿ ಮುಖಾಂತರ ಕಡಿಮೆ ದುಡ್ಡಿಗೆ ಸೀಟ್ ಸಿಗ್ತಾ ಇದ್ದಾವೆ ನೀವೇನಾದರೂ ಕೆಲವೊಂದು ಕಾಲೇಜುಗಳಲ್ಲಿ ಹೋದರೆ ಅಲ್ಲಿ ನೀವು ಕಾಲೇಜನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಮಾಹಿತಿ ಬರುತ್ತೆ ಇನ್ ಕೇಸ್ ನಿಮಗಾದರೂ ಪ್ರೈವೇಟ್ ಕಾಲೇಜ್ಗಳು ಹೋಗಬೇಕು ಅಂತ ಇದ್ದರೆ ಅಂಥವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲೇಜುಗಳನ್ನು ಇನ್ ಕೇಸ್ ಸೀಟ್ ಇದ್ರೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದು ಕಡಿಮೆ ಫೀಸ್ ನಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದಾರೆ ನೋಡ್ಬೋದು ಇಲ್ಲಿ ಕೆಲವೊಂದು ಕಾಮೆಂಟ್ ಕೆ ಮುಖಾಂತರ ಅವೆಲ್ಲ ಫಿಲ್ ಆಗಿಲ್ಲ ಹೌದು ತರ್ಡ್ ರೌಂಡಿಗೆ ಕೊಡ್ತಾರಂತೆ ಬರೀ ನಾನ್ನೂರು ಸೀಟ್ಗಳು ಅಷ್ಟೇ ಅಂತ ಹೇಳಿದ್ದಾರೆ ಕಾಲಿರೋದು ಬರೋಬರಿ ಇಪ್ಪತ್ತ ಸಾರಿ ಎಷ್ಟಿದಾವೆ ಹದಿನೆಂಟು ಸಾವಿರ ಸೀಟ್ಗಳು ಕೂಡ ಖಾಲಿ ಇದಾವೆ ಕೇವಲ ನಾನ್ನೂರು ಸೀಟ್ಗಳು ಅಷ್ಟೇ ಕೆ ಎ ಮುಖಾಂತರ ಕೊಡ್ತಾ ಇದ್ದಾರೆ ಅದು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ ಅಥವಾ ತರ್ಡ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ಕಾಲೇಜ್ಗಳು ಇದಾವೆ ಅಂತ ಇಲ್ಲಿ ಕಾಮೆಂಟ್ ಕೆ ಮುಖಾಂತರ ಉಳಿದಿರೋ ಸೀಟ್ಗಳನ್ನ ಈ ರೀತಿ ಫಿಲ್ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ಡಿಮ್ಯಾಂಡ್ ಒಂದ್ ಲೆಕ್ಕದಲ್ಲಿ ಕಡಿಮೆ ಆಗಿದೆ ಅನ್ಬೋದು ಒಂದು ಲೆಕ್ಕದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕೆ ಮುಖಾಂತರ ಬರೋಬರಿ ಎಪ್ಪತ್ತು ಸಾವಿರ ಚಿಲ್ಲರೆ ಸೀಟ್ಗಳು ಕೂಡ ಫಿಲ್ ಆಗಿದ್ದಾವೆ ಉಳಿದಿರೋದು ಕೇವಲ ಮೂರು ಸಾವಿರ ಕಮೆಂಟ್ ಕೆ ಮುಖಾಂತರ ಇಪ್ಪತ್ತಾರು ಅಲ್ಲಿ ಇನ್ನೂ ಹದಿನೈದು ಹದಿನೆಂಟು ಸಾವಿರ ಸೀಟ್ಗಳು ಕೂಡ ಮೆಕ್ಕಿದಾವೆ ಟ್ರೆಂಡ್ ಹೇಗೆ ಬದಲಾಗಿದೆ ಅಂದ್ರೆ ಈಗ ಪ್ಲೇಸ್ಮೆಂಟು ಸೌಕರ್ಯಗಳು ಕೂಡ ಇಲ್ದರ ಕಾರಣ ಕೆಲ ಕೆಲ ಕಾಲೇಜುಗಳಲ್ಲಿ ಸೀಟ್ಗಳು ಕೂಡ ಅಡ್ಮಿಷನ್ ಆಗ್ತಾ ಇಲ್ಲ ಇಲ್ಲಿ ಮೂಲ ಸೌಕರ್ಯ ಪ್ಲೇಸ್ಮೆಂಟ್ ಇಲ್ಲ ಕಾರಣಕ್ಕಾಗಿ ಅರ್ಧ ಅರ್ಧ ಸೀಟ್ಗಳು ಕೂಡ ಭರ್ತಿ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಆದರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಮೆಷಿನ್ ಲರ್ನಿಂಗು ಸೈಬರ್ ಸೆಕ್ಯೂರಿಟಿ ಡಾಟಾ ಸೈನ್ಸ್ ಬ್ಲಾಕ್ ಅಂಡ್ ಟೆಕ್ನಾಲಜಿ ಇವುಗಳನ್ನೆಲ್ಲ ಇಂಟೇಕ್ ಮಾಡಿದ್ದಾರೆ ಈಗ ಕೆಲವು ಕಾಲೇಜುಗಳನ್ನ ಏನು ಮಾಡಿದಾರೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ತಗೊಂಡಿದ್ದಾರೆ ಅದ್ರ ಜೊತೆ ಇನ್ನರ್ ಬ್ರಾಂಚ್ ಗಳು ಏನೇನು ಬರ್ತವೆ ಅವನು ಕೂಡ ಸಪ್ರೇಟ್ ಆಗಿ ಒಂದು ಬ್ರಾಂಚ್ ಥರ ಕನ್ಸಿಡರ್ ಮಾಡ್ತಾರೆ ಮಿಷಿನ್ ಲರ್ನಿಂಗ್ ಮಾಡ್ತಾರೆ ಸೈಬರ್ ಸೆಕ್ಯೂರಿಟಿ ಮಾಡಿದ್ದಾರೆ ಡಾಟಾ ಸೈನ್ಸ್ ಮಾಡಿದ್ದಾರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಹೋಗೋದಕ್ಕೆ ಇಷ್ಟಪಡ್ತಾರೆ ಈ ರೀತಿ ಪ್ಲೇಸ್ಮೆಂಟ್ ಆಧಾರಿತಕ್ಕೋಸ್ಕರ ಇಷ್ಟಪಡ್ತಾರೆ ಎಲ್ಲಿ ಪ್ಲೇಸ್ಮೆಂಟ್ ಸಿಗೋದಿಲ್ಲ ಆಪರ್ಚುನಿಟಿ ಇರೋದಿಲ್ಲ ಅಂತ ಅಂತ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಹೋಗೋದಕ್ಕೆ ಇಚ್ಛೆ ಪಡೋದಿಲ್ಲ ಇಲ್ಲಿ ಪ್ಲೇಸ್ಮೆಂಟ್ ಮುಖ್ಯ ಕೇವಲ ಟೀಚಿಂಗ್ ಮುಖ್ಯ ಅಲ್ಲ ಪ್ಲೇಸ್ಮೆಂಟ್ ಗ್ಯಾರಂಟಿ ಎಲ್ಲಿದೆ ಅಲ್ಲಿ ಮಾತ್ರ ಬೇಡಿಕೆಗಳು ಹೆಚ್ಚಾಗಿದ್ದಾವೆ ವಿದ್ಯಾರ್ಥಿಗಳು